ಸರ್, ತುಮಕೂರು ಮಠಕ್ಕೆ ನಿನ್ನೆ ಹೋಗಿದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಏನಾಗಿದೆ ಸರ್, ಅದೇನು ಡೆವಲಪ್ಮೆಂಟು? ನಾನೇ ಖುದ್ದಾಗಿ ಹೋಗಿ ಸ್ವಾಮೀಜಿ ಹತ್ರನೂ ಮಾತಾಡಿದೆ, ನಮ್ಮ ಪೊಲೀಸ್ ಇಲಾಖೆಯವರ ಜೊತೆಯಲ್ಲೂ ಕೂಡ ಮಾತನಾಡಿ ಡಿ ಸಿ ಎಲ್ಲರೂ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಏನಾಗಿದೆ ಅಂದರೆ ಒಬ್ರು ತಾಯಿ ಹೊನ್ನುಡುಕಿ ಅಂತ ಪಕ್ಕದಲ್ಲಿ ನಮ್ಮ ತುಮಕೂರು ಪಕ್ಕದಲ್ಲಿದೆ, ಅವರು ಮಗನ್ನ ವಿದ್ಯಾಭ್ಯಾಸಕ್ಕೆ ಬಿಟ್ಟಿದ್ದಾರೆ. ಅವರು ತಂದೆ ಇಲ್ಲ, ಎರಡೇ ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಮಗು. ಗಂಡು ಮಗುನ ತಗೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ. ಅವನು ಊಟ ಮಾಡ್ಕೊಂಡು ಬಾ, ಮನೆ ಊಟ ಇಲ್ಲಿ ಸನ್ಗೆ ಸ್ವಲ್ಪ ಇದಾಗಿ ಒಂಥರ ಊಟ ಹಿಡಿಸಿಲ್ಲ ಅಂತಲೋ ಏನೋ ಹೇಳ್ಕೊಂಡಿದ್ದಾನೆ. ಪಾಪ ತಾಯಿ ಇಲ್ಲಿ ಎಲ್ಲೋ ಬೆಂಗಳೂರು ಹತ್ತಿರದಲ್ಲಿ ಕೆಲಸದಲ್ಲಿದ್ದಾರಂತೆ, ಕಂಪ್ಯೂಟರ್ ಆಪರೇಟರ್ ಥರ. ಊಟ ಮಾಡಿಕೊಂಡು ಹೋಗಿದ್ದಾರೆ. ಹೋಗಿ ಮಧ್ಯಾಹ್ನ ತಾಯಿ ಮಮತೆ ಇರುತ್ತಲ್ಲ, ಅದೆಲ್ಲೋ ಪಕ್ಕದಲ್ಲಿ ಇದು ಐಸೋಲೇಟೆಡ್ ಜಾಗದಲ್ಲಿ ಊಟ ಮಾಡಿಸೋಣ ಅಂತ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಆ ಒಂದು ಹೊಂಡ ಇದೆ, ಹಿಂಗು ಗುಂಡಿ ಅಂತ ಕರೀತಾರೆ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಅದು. ಅಲ್ಲಿ ಕೂತ್ಕೊಂಡು ದಂಡೆನಲ್ಲಿ ಊಟ ಮಾಡಿದ್ದಾರೆ. ಊಟ ಮಾಡಿಸಿ ಅವನು ಕೈ ತೊಳಿಯೋಕೆ ಹೋಗಿದ್ದಾನೆ, ಕಾಲಲ್ಲಿ ಕೆಸರಾಗಿತ್ತು ಅಂತೇಳಿ ಕಾಲು ತೊಳ್ಕೊಳ್ಳೋಕೆ ಹೋಗಿದ್ದಾನೆ, ಅದನ್ನ ಜಾರು ಬಿಟ್ಟು ಬಿದ್ದಿದ್ದಾನೆ. ಬಿದ್ದು ಕೂಗ್ಕೊಂಡಿದ್ದಾನೆ, ಅಮ್ಮ ಅಮ್ಮ ಅಂತ ಹೇಳಿ ಕೂರ್ಕೊಂಡಿದ್ದಾನೆ. ಆಗ ತಾಯಿ ಹೋಗಿ ಅವನ ರಕ್ಷಣೆ ಮಾಡ್ತೀನಿ ಅಂತ ಈ ಅಮ್ಮ ಕೈ ಹಿಡ್ಕೊಂಡು ಹೋಗಿ ಆ ಅಮ್ಮನೂ ಬಿದ್ದಿದೆ ಕೆಳಗಡೆ. ಇದು ನೋಡಿ ಇಬ್ರು ಫ್ರೆಂಡ್ಸು, ಈ ಹುಡುಗನ ಫ್ರೆಂಡ್ಸ್ ಇದ್ರಲ್ಲ, ಅವರು ಒಳಗಡೆ ಬಿದ್ದಿದ್ದಾರೆ, ಅವರು ರಕ್ಷಣೆ ಮಾಡಕ್ ಹೋಗಿ. ಅಷ್ಟರಲ್ಲಿ ಇನ್ನೊಬ್ಬ ಯಾರೋ ಯಾವುದೋ ಊರಿನ ಅಂದ್ರೆ ಗುಲ್ಬರ್ಗ ಕಡೆ ರಾಯಚೂರು ಕಡೆಯವರು, ಅವರು ಅಲ್ಲೇ ನೋಡ್ಬಿಟ್ಟು ಅವರು ಹೋಗಿ ಬಿದ್ದಿದ್ದಾರೆ. ಅವರು ಅವ್ರ ಮಗನ ನೋಡಕ್ ಬಂದಿದ್ದಾರೆ ಅಲ್ಲಿ, ಅವರು ಹೋಗಿ ರಕ್ಷಣೆ ಮಾಡಿ. ಆ ಹುಡುಗ ಯಾರು, ಈ ಮೊದಲನೇ ಹುಡುಗ ಇದ್ನಲ್ಲ, ಅವನನ್ನ ದಂಡ ಸೇರಿಸಿದ್ದಾರೆ, ಅವನ್ ಬಚಾವಾದ. ಬಟ್ ಇನ್ನು ನಾಲ್ಕು ಜನ ಇವರೆಲ್ಲ ಸೇರಿ ನಾಲ್ಕು ಜನ ಡ್ರೌನ್ ಆಗಿದ್ದಾರೆ. ಬಹಳ ವಿಷಾದ ವ್ಯಕ್ತಪಡಿಸಿದೀವಿ ನಾವೆಲ್ಲ ಈಗಾಗಲೇ, ಆಗಬಾರ್ದಾಗಿತ್ತು. ಇಂಥ ಘಟನೆ ಯಾವತ್ತೂ ಮಠದಲ್ಲಿ ಯಾವತ್ತೂ ಆ ರೀತಿ ಆಗಿಲ್ಲ. ಕಾಂಪನ್ಸೇಷನ್ ಕೂಡ ನಾನು ಮುಖ್ಯಮಂತ್ರಿಗಳನ್ನ ಸಂಪರ್ಕ ಮಾಡಿ ತಕ್ಷಣ 2 ಲಕ್ಷ ರೂಪಾಯಿ ಕಾಂಪನ್ಸೇಷನ್ನ ಪ್ರಕಟಣೆ ಮಾಡಿದ್ವಿ. ಆನಂತರ ಅಲ್ಲಿ ಮಾರ್ಚರಿನಲ್ಲಿ ಬಾಡಿಗಳನ್ನೆಲ್ಲ ಇಟ್ಟಿದ್ರು, ಅಲ್ಲಿ ಕೂಡ ಹೋಗಿ ಅವರು ತಂದೆ ತಾಯಿಗಳು ಅವರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಬಂದಿದ್ದೇನೆ. ಇದು ಯಾರ ಇದಕ್ಕೇನೆ ಯಾರೂ ಕಾರಣಕರ್ತರೇನಿಲ್ಲ, ಯಾರು ಯಾರೋ ಮಾಡಿದ್ರು ಆ ಥರ ಏನಿಲ್ಲ, ಆಕಸ್ಮಿಕವಾಗಿ ನಡೆದೋಗಿದೆ. ಅದನ್ನು ಈಗ ತಂದೆ ತಾಯಿಗಳು ಪಾಪ ಅವರು ಎಲ್ಲ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ, ಮಠದಲ್ಲಿ ಸುಮಾರು 8,000-10,000 ಜನ ಮಕ್ಕಳಿದ್ದಾರೆ ನೋಡಿ. ಅಷ್ಟು ಜನ ಮಕ್ಕಳಿರುವಾಗೂ ಕೂಡ ಯಾವ ಘಟನೆ ಕೂಡ ಮೇಜರ್ ಆಗಿ ನಡೆಯೋ, ಸಣ್ಣ ಪುಟ್ಟದ್ದೇನಾರ ಆಗ್ಬೋದು, ಬಿಟ್ಟರೆ ಅಂಥ ಘಟನೆಗಳು ಯಾವಾಗಲೂ ನಡೆಯೋದಿಲ್ಲ. ಅದೊಂಥರ ಏನೋ ಮಠದಲ್ಲಿ ಅದು ನಂಬಿಕೆ ಅದು. ಸರ್, ಇನ್ನೊಂದು ಉಪೇಂದ್ರ ವಿಚಾರವಾಗಿ ಸರ್, ಅವಹೇಳನ ಮಾಡಿದ್ರು ಅನ್ನೋ ವಿಚಾರವಾಗಿ FIR ದಾಖಲಾಗಿತ್ತು, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಮುಂದಿನ ಪ್ರಕ್ರಿಯೆ ಮತ್ತು ಈಗ ಸಚಿವರು ಮಲ್ಲಿಕಾರ್ಜುನ್ ಅವರು ಕೂಡ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ, ಅವರು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾರು ಸಹಿಸೋದಿಲ್ಲ, ನಾವು ಕೂಡ ಯಾರು ಸಹಿಸೋದಿಲ್ಲ. ಒಂದು ಸಮುದಾಯದ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಕ್ಕಂತ ಸಂಪ್ರದಾಯ ಇದೆಯಲ್ಲ, ಇದನ್ನ ನಿಲ್ಲಿಸ್ಬೇಕು ಯಾರೇ ಆಗ್ಲಿ. ಇನ್ ನಾಣ್ಣುಡಿ ಮಾಡಿದ್ರು, ಪ್ರವರ್ಬ್ಸ್ಗಳು ಮಾಡಿದ್ರು, ಅದೆಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದೆಲ್ಲ ಅಂತಹ ಕೆಟ್ಟ ನಾಣ್ಣುಡಿಗಳು ಆಗಬಾರ್ದು. ಬೇರೆ ಬೇರೆ ಸಮುದಾಯಗಳ ಹೆಸರಿನಲ್ಲಿ ಇಟ್ಕೊಂಡು ನಾಣ್ಣುಡಿ ಅಂತ ಹೇಳ್ಕೊಂಡು ಕೀಳಾಗಿ ಮಾತಾಡೋದಿದೆಯಲ್ಲ, ಅದನ್ನ ಖಂಡಿತವಾಗಿ ಎಲ್ಲರೂ ಯಾರು ಕೂಡ ಮಾತಾಡ್ತಕ್ಕಂಥವ್ರು ಅದನ್ನ ನಿಲ್ಲಿಸಿದ್ರೆ ಒಳ್ಳೇದು. ಅದನ್ನೆಲ್ಲ ಕಾನೂನು ಪ್ರಕಾರಕ್ಕೆ ಖಂಡಿತವಾಗಿ ಮಾಡ್ತೇವೆ. ಇಂತ ಇದನ್ನ ನಾವು ಸಹಿಸೋದಿಲ್ಲ. ಐ ಆಲ್ಸೋ ಡೋಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ನಾನ್ ಸೆನ್ಸ್. ಯಾಕೆ ಆ ರೀತಿ ಮಾತಾಡೋ, ಒಂದು ಸಮುದಾಯಕ್ಕೆ ಇನ್ಸಲ್ಟ್ ಆಗೋದಿಲ್ವಾ? ಅದು ಮಾಡಬಾರ್ದು ಅದನ್ನ. ಅದನ್ನ ಯಾವುದೇ ಕಾರಣಕ್ಕೂ ಇಂಥದನ್ನ ಯಾರು ಕೂಡ ಅದನ್ನ ಆ ಸಮುದಾಯಕ್ಕೆ ನೋವಾಗೋ, ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ನಡ್ಕೋಬಾರ್ದು. ಸರ್, ಲೋಕಸಭಾ ಚುನಾವಣೆ ಬರ್ತಿದೆ ಸರ್, ಬಿಜೆಪಿಯಿಂದ ಒಂದಷ್ಟು ಜನ ಶಾಸಕರು ಕಾಂಗ್ರೆಸ್ ಬರ್ತಾರೆ ಅನ್ನೋ ಟಾಕ್ ಆಗ್ತಿದೆ, ಬರ್ತಾರೆ ಆ ತರದ ಮಾತುಕತೆಗಳು ಆಗ್ತಿದ್ದಾವ ಅಂತ ಕಾಂಗ್ರೆಸ್ ನಲ್ಲಿ? ಇಲ್ಲ, ಬರ್ಬೋದು. ಅವರಿಗೆ ಬಿಜೆಪಿನಲ್ಲಿ ತುಂಬಾ ಬೇಸರ ಆಗಿ ಅವ್ರು ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿ ಬರೋರಿದ್ರೆ ನಾವು ಅದನ್ನ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಪರಿಶೀಲನೆ ಮಾಡಿ ನಾವು ತಗೊಳ್ತೇವೆ ಅಂತ ಹೇಳಿ. ಕಾಂಗ್ರೆಸ್ಸಿನ ಐಡಿಯಾಲಜಿ ಮೇಲೆ ನಂಬಿಕೆ ಇದ್ದು, ಕಾಂಗ್ರೆಸ್ಸಿನ ಮೇಲೆ ನಂಬಿಕೆ ಇದ್ದು, ಕಾಂಗ್ರೆಸ್ ಲೀಡರ್ಶಿಪ್ ಮೇಲೆ ನಂಬಿಕೆ ಇದ್ದು,
ಬರೋರಾದ್ರೆ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಗೆ ಅಂತಂದ್ರೆ ತಪ್ಪೇನು, ಬಿಟ್ಟು ಹೋಗಿ ವಾಪಸ್ ಬರೋರ್ಗೂ ಬಹಳ ಜನ ಆ ರೀತಿಯಾಗಿ ಆಗಿದ್ದಾರೆ, ಹಿಂದೆ ಕೂಡ ಆಗಿದ್ದಾರೆ, ಈಗಲೂ ಆಗಿ ರಿಯಲೈಸ್ ಮಾಡ್ಕೊಳ್ತಾರೆ ತಪ್ಪು ಮಾಡಿದ್ವಿ ನಾವು ಅಂತಂದಾಗ ನಾವು ಅವಾಗ ಅವರಿಗೆ ಫಸ್ಟ್ ಬೆಂಚ್ ಸಿಗಲ್ಲ, ಫಸ್ಟ್ ಬೆಂಚ್ ಸ್ವಲ್ಪ ನಿಧಾನ ಆಗುತ್ತೆ, ತಿರ್ಗಾ ಫಸ್ಟ್ ಬೆಂಚ್ ಬರಬೇಕು ಅಂದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಎಂಟ್ರಿ ಎಂಟ್ರಿ ಮಾಡ್ತಾರೆ, ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ವಿಚಾರಗಳು ಪ್ರಭಾವ ಬೀರಬಹುದು ನೋಡಿ. ನಾವು ಈ ಬಾರಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ, ನಮಗೆ ವಿಶ್ವಾಸ ಇರತಕ್ಕಂಥದ್ದು ನಾವು ಕೂಡ ಅದೇ ರೀತಿಯಲ್ಲಿ ನಾವೇನು ಭರವಸೆಗಳು ಕೊಟ್ಟಿದ್ದೋ ಅದನ್ನೆಲ್ಲ ಈಗ ಈಡೇರಿಸ್ತಾ ಇದ್ದೀವಿ, ನುಡಿದಂತೆ ನಡೆಯಿದೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಗೆ ಹೇಳಿದ್ದಾರೆ ಅದೇ ರೀತಿ ನಾವು ನಡ್ಕೊಳ್ತೇವೆ. ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಮುಂದಿನ ಬರ್ತಕ್ಕಂಥ ಚುನಾವಣೆ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ಗಳನ್ನು ಗೆದ್ದಬೇಕು ಅಂತಕ್ಕಂತ ಕಾರ್ಯಕ್ರಮ ನಮ್ದಾಗಿದೆ. ಹಾಗಾಗಿ ಈಗ ನಾವು ಅದಕ್ಕೆ ಏನ್ ಮಾಡಬೇಕು, ಜನಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅದರ ಮೂಲಕ ಜನ ಸಮುದಾಯದ ಮನಸ್ಸನ್ನು ಗೆಲ್ಲುವಂಥದ್ದು, ಜೊತೆಗೆ ರಾಜಕೀಯ. ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಕಳೆದ ಬಾರಿ 25 ಸೀಟ್ಗಳನ್ನು ಗೆದ್ದಿದ್ರು, ಈ ಬಾರಿ ನಾವು ಗೆದ್ದಿಬೇಕು ಅಂತ ಇದ್ದೇವೆ. ಆದರೆ ತೀರ್ಮಾನ ಮಾಡೋರು ಜನರಲ್ಲ, ಅವ್ರ ಹತ್ರ ನಾವು ಹೋಗ್ತೀವಿ. ಜನಗಳ ಅದೆಲ್ಲ ನಾವು ಬಹಿರಂಗವಾಗಿ ಹೇಳಕ್ಕಾಗುತ್ತೆ, ಏನು ಬಹಿರಂಗವಾಗಿ ನಾವು ಅಂತದ್ದೆಲ್ಲ ಹೇಳಕ್ ಹೋಗಲ್ಲ, ಒಂದೆಲ್ಲ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು ಮತ್ತೆ ಆರೋಪ ಮಾಡಿ ಕಾಂಟ್ರಾಕ್ಟರ್ಗಳಂತ ಕರೆದು ಸಂಧಾನ ಮಾಡಿದ್ದಾರೆ, ಯೂಟರ್ನ್ ನೋಡಿದ್ದಾರೆ, ಎರಡು ದಿನದಲ್ಲಿ ಬಿಬಿಎಂಪಿಗೆ ಸಂಬಂಧಪಟ್ಟ ಪೇಪರ್ಸ್ ರಿಲೀಸ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತಿನ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವರು ಟೀಕೆ ಟಿಪ್ಪಣಿ ಮಾಡೋದ್ರ ಬಗ್ಗೆ ನಮ್ದು ಯಾವುದು ತಕರಾರಿಲ್ಲ. ಅವರು ಖಂಡಿತವಾಗಿ ಅವರಿಗೆ ಹಕ್ಕಿದೆ, ನಮ್ಮನ್ನ ತಿದ್ದುವಂತ ಹಕ್ಕಿದೆ. ಆದರೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡೋದು, ಅದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಮಾತಾಡೋದು ಅದೆಲ್ಲ ಅಷ್ಟು, ಅವರೇ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವ್ರು ಮಾತಾಡಿದರೆ ಜನ ಗಮನಿಸ್ತಾರೆ, ಹೌದಪ್ಪ ಇವರು ಹೇಳಿದ ಮುಖ್ಯಮಂತ್ರಿಗಳಾಗಿದ್ರು, ಇವರೇನೋ ಹೇಳೋದ್ರಲ್ಲಿ ಅರ್ಥವಿದೆ ಅಂತ ಹೇಳಿ ಗಮನಿಸ್ತಾರೆ. ಆದರೆ ಕೆಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡುವಾಗ ಅದಕ್ಕೆ ಯಾವುದೇ ಪುರಾವೆ ಇಲ್ಲದಿದ್ರೆ ಅದಕ್ಕೆ ಅಷ್ಟು ಗೌರವ ಸಿಕ್ಕೋದಿಲ್ಲ. ಇಷ್ಟು ಭ್ರಷ್ಟಾಚಾರ ನೋಡೇ ಇಲ್ಲ ಅಂತ ಕುಮಾರಸ್ವಾಮಿ ನನಗೆ ಹೇಳಿದ್ದಾರೆ. ನಾವು ಅದ್ರ ಬಗ್ಗೆ ಏನ್ ಟೀಕೆ ಮಾಡಕ್ ಹೋಗಲ್ಲ ನಾನು, ಆದ್ರೆ ನಾವು ಜನಗಳಿಗೆ ಮಾತು ಕೊಟ್ಟಿದ್ದೇವೆ, ಒಂದು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಎಲ್ಲ ಸಚಿವರುಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಆಪಾದನೆ ಮಾಡಬೇಕು ಅನ್ನೋದಕ್ಕೆ ಆಪಾದನೆ ಮಾಡೋದಿದ್ರೆ ಅದು ಅಷ್ಟು ವಿರೋಧ ಪಕ್ಷದ ಅವರಿಗೆ ಅಷ್ಟು ಸಮಂಜಸ ಆಗೋದಿಲ್ಲ. ನಾನು ಕೇಳಿಸ್ಕೊಳ್ಳಿಲ್ಲ, ಪತ್ರಿಕೆನಲ್ಲಿ ಓದ್ದೆ, ಪತ್ರಿಕೆನಲ್ಲಿ ಓದಿದ್ದೇನೆ. ಈಗಾಗಲೇ ಅವರು ರಾಜಾಜಿನಗರದಲ್ಲಿ ಏನೋ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಅದನ್ನ ವಿಧಾನಸೌಧಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ, ಅನಂತರ ನೋಡೋಣ. ಕಾನೂನು ಪ್ರಕಾರ ಉಪೇಂದ್ರ ಅವರದು ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ಕೊಂಡು ಬೇರೆ ಬೇರೆ ಸಮುದಾಯಗಳನ್ನ ಬಹಳ ಕೀಳಾಗಿ ಮಾತಾಡುವಂಥದ್ದು ಸರಿ ಇಲ್ಲ, ಮಾತಾಡಬಾರ್ದು, ಅದು ನೋವಾಗುತ್ತೆ, ಆ ಸಮುದಾಯದವ್ರಿಗೆ ನೋವಾಗೋದಿಲ್ವಾ? ಅದಕ್ಕೋಸ್ಕರ ಅದನ್ನ ಏನ್ ಮಾಡಬೇಕು ಮುಂದೆ ಅನ್ನೋದನ್ನ ಕಾನೂನು ಪ್ರಕಾರ ನೋಡೋಣ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.